ಕಟ್ಟುವಂತೆಲ್ಲ ಕೂಡ ನಿಯಮಗಳಿದೆ. ಈ ನಿಯಮಕ್ಕೆ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥದ್ದು ಸಹಾಯ ಮಾಡಬಹುದು ಅಂತೇಳಿ ಬಹುಶಃ ಇವತ್ತು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂಥ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ಪ್ರಯೋಗ ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೇವೆ. ಮತ್ತು ಬೇರೆ ಎಲ್ಲ ಮೇಲ್ವಿಚಾರ ವಿಚಾರವನ್ನು ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ನೋಡಿಕೊಳ್ತೇವೆ. ಅದು ಜಿಲ್ಲಾಧಿಕಾರಿಗಳು ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ ಯಾವ ರೀತಿ ಮಾಡಬೇಕು ಅದೆಲ್ಲ ಪರಿಸ್ಥಿತಿ ಮತ್ತೆ ಪರಿಹಾರ ಈಗಾಗಲೇ ಹೇಳಿದ್ದೇವೆ. ಸರ್ಕಾರ ಈಗಾಗಲೇ ಇವತ್ತು ಮೃತಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬದ ಪರಿಹಾರ ಇದೆ. ಮನೆ ಮನೆ ಇದ್ದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ, ಅದು ಕೂಡ ಪರಿಹಾರ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಲ್ಲಿದ್ದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂಥ ಕೂಡ ಪರಿಹಾರ ಇದೆ. ಇದನ್ನು ಕೂಡ ಯಾವಾಗ ಅಂತ ಹೇಳಿದರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಕುಟುಂಬ ಜೊತೆ ಇಂಥ ಸಂಸ್ಕಾರ ಆಗಬೇಕು. ನಂಬರ್ ಒನ್. ನಂಬರ್ ಟೂ, ಇಲ್ಲಿರುವಂಥ ಟೆಂಪರ್ ಹೀಗೆ ಕೆಲಸ ಮಾಡಿಕೊಂಡು ಇದು ಇನ್ನೂ ಜೇರದ ರೀತಿ ನೋಡಿಕೊಂಡು ಆದ ನಂತರ ಈ ಊರವರು ಆ ಕುಟುಂಬಸ್ಥರು ಕೂತ್ಕೊಂಡು ಏನೆಲ್ಲ